ಕಣ್ಣಿನ ಭಾವಬಣ್ಣ, ರಾಘಣ್ಣನ ಬದುಕೆ ಸ್ಫೂರ್ತಿಯ ಕಥನ. ನಾನು ನನ್ನ ಜೀವನ ಮುಗಿದೋಯ್ತು ಅಂತ ಅನ್ಕೊಂಡಿದ್ದೆ, ಅಷ್ಟೇ ಇನ್ನು ನಮ್ಮ ಕೊನೆ ದಿನಗಳಂತ ಅನಿಸ್ತಾ ಇತ್ತು. ನಮ್ಮ ತಂದೆ ಹೋದ್ಮೇಲೆ ಇದಾಗಿದ್ದು ನನಗೊಂಥರ ಬೇಜಾರು, ಅಂದರೆ ಏನಪ್ಪ ಯಾರೂ ಇಲ್ಲವಲ್ಲ ಈ ಟೈಮಲ್ಲಿ ಆಗೋಯ್ತು. ದೇವ್ರ ತೊಂದರೆ ಕೊಟ್ಟರೆ ಅದ್ರ ಜೊತೆಗೆ ಪ್ರಾಬ್ಲಮ್ ಜೊತೆ ಸೊಲ್ಯೂಷನ್ನು ಕೊಟ್ಟಿರ್ತೇನೆ. ಅಪ್ಪಾಜಿ ಮತ್ತು ನಿಮ್ಮ ನಡುವೆ ಜುಗಲ್ ಬಂದು ಏರ್ಪಡ್ತಾ ಇತ್ತು. ಅವ್ರು ಹೇಳ್ಕೊಟ್ಟಿದ್ದ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಪ್ಪಾಜಿ ಕೇಳ್ಬಿಟ್ಟಿಲ್ಲ, ನಮ್ದು ತಪ್ಪಿದ್ರೆ ಅಲ್ಲಿಂದ ಸರಿ ಮಾಡೋದು. ನಿಮ್ಮ ಒಂದು ಎರಡನೇ ಇನ್ನಿಂಗ್ಸ್ ಶುರುವಾಗಬೇಕಾದ್ರೆ ನಿಮಗೆ ಒಂದು 6 ಜನ ಪ್ರಮುಖ ಪಾತ್ರಧಾರಿಗಳು ಇದ್ರು. ನಮ್ಮ ಕುಟುಂಬದಲ್ಲಿ ಒಂದು ಇದೇನಂದ್ರೆ ಕಷ್ಟ ಬರಲಿ ಸುಖ ಬರಲಿ ಎಲ್ಲ ಸುತ್ಕೊಂಡ್ಬಿಡ್ತೀವಿ. ಪ್ರತಿ ವರ್ಷ ಒಂದು ಮನೆಯಲ್ಲಿ ಸಂಭ್ರಮ ಕಳೆಗಟ್ಟಿರುತ್ತೆ, ಅದರಲ್ಲೂ ಈ ವರ್ಷದ ಸಂಭ್ರಮ ನಿಮ್ಮ ಮನೆಯಲ್ಲಿ ಹೇಗಿದೆ? ಮನೇಲಿ ಒಂದು ದೊಡ್ಡ ಬಕೆಟಲ್ಲಿ ನೀರು ಹಾಕಿ ಅಲ್ಲೇ ಮುಗಿಸ್ತೀವಿ. 25 ವರ್ಷ ಬರ್ದೇ ನನಗೊಂದು ಅವಾರ್ಡು, ರಾಜಪ್ರಶಸ್ತಿ ಅತ್ಯುಮ ನಟ ಅಂತ ಆ ಪಿಕ್ಚರ್ಗೆ ಬರುತ್ತೆ. ದೊಡ್ಡ ಮನೆ ಹಬ್ಬ ಇಂದು ರಾತ್ರಿ 7:58.